ಮನುಷ್ಯನ ನೋಡೇ ಪರೀಕ್ಷೆ ಮಾಡಿಬಿಟ್ಟು ಹಂಗೆ ಸೇರಿಸ್ಕೊಳ್ಳಿ ಅನ್ನೋ ಮಟ್ಟದಲ್ಲಿ ನಾವಿದ್ದೀರಿ ಇವತ್ತು. ಆರ್ ಟಿ ಪಿ ಸಿ ಆರ್ ಬೇಡ, ರ್ಯಾಟ್ ಬೇಡ, ಯಾವುದು ಬೇಕಾಗಿಲ್ಲ, ಮನುಷ್ಯನ ನೋಡ್ತಾನೆ ತಿಳ್ಕೊಂಡು ಒಳಗೆ ತಗೊಳ್ರಿ ಅಂತಾರೆ. ಆ ಸ್ಥಿತಿನಲ್ಲಿರೋವಾಗೆ ಈ ಕುಟುಂಬಗಳಿಗೆ ಕಡಿಮೆ ಅಂದ್ರೂ 3000 ರೂಪಾಯಿ ಕೊಡಬೇಕು ಅಂತ ನಾನು ಹೇಳ್ತೀನಿ. ತಾವು ಕೇಳಿದ ಪ್ರಶ್ನೆ 3000 ಪರ್ ಮಂತ್ ಕೊಡಬೇಕು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲ ಅಂತ ಹೇಳ್ತಾರೆ, ಯಾಕೆ ಕೊಡಬೇಕು ಅಂತ ಒಬ್ಬ ಮಂತ್ರಿ ಹೇಳ್ತಾರೆ, ನೋಟ್ ಪ್ರಿಂಟ್ ಮಾಡ್ತೀರಾ ಅಂತ ಈ ಪ್ರಶ್ನೆ ಮಾತಾಡ್ತಾರ. ಪ್ರಿಂಟಿಂಗ್ ಬೇಕಾಗಿರೋ ಪ್ರಶ್ನೆ ಇವಾಗ. ಪ್ರಾಣ ಉಳಿಸ್ಬೇಕಲ್ಲ, ನಾವು ಪ್ರಾಣ ಉಳಿಸ್ಬೇಕು, ಅವ್ರದ್ದು ಜೀವ ಉಳಿಸ್ಬೇಕು, ಅವರು ಆ ಕುಟುಂಬ ಉಳಿಬೇಕು. ಏನು ಮಹಿಳೆಯರಿಗೆ ಭಾಳ ಜಾಸ್ತಿ, ಹೆಣ್ಣು ಮಕ್ಕಳಿಗೆ ಜಾಸ್ತಿ ಆಗಿರೋದು ಮಹಿಳೆಯರು ನೋಡ್ತೀನಿ ನಾನು, ಪುರುಷರು ಪರವಾಗಿಲ್ಲ. ಆ ಕುಟುಂಬಕ್ಕೆ ಕೊಡಬೇಕಲ್ಲ ಲೆಕ್ಕ ಹಾಕಿ. ಇವರು ಇವತ್ತು 20,000 ಜನ ಹೋಗಿದ್ದೀರಿ ಅಂದರೆ ಆ ಕುಟುಂಬಕ್ಕೆ ಇಷ್ಟು ಲಕ್ಷ ಅಂತ ಕೊಡಬೇಕಲ್ಲ, ಕೊಡಲಿ 5-10 ಲಕ್ಷ ಕೊಡಲಿ. ತಾವು ಹೇಳಿದ ಪ್ರಶ್ನೆಗೆ ಯಾರು ಇವತ್ತು ಬೀದಿ ಭಿಕಾರಿಗಳಾಗೋತಾರೆ ನಾಳೆ ಆ ಕುಟುಂಬ? ಬಡವರೇ ಸಿಕ್ಕಾಕೊಂಡಿರೋರು ಸಾಹುಕಾರೆಲ್ಲ ತೋರಿಸ್ಕೋತಾರೆ, ಮಧ್ಯಮ ವರ್ಗದವರೆಲ್ಲ ತೋರಿಸ್ಕೋತಾರೆ, ಬಡವ್ರ ಗತಿ ಏನ್ರಿ? ಹೈಲೈಟ್ ಮಾಡಿ ತಾವು, ಕೊಡಲಿ 10 ಲಕ್ಷ ಕೊಡಲಿ ಸತ್ತೋದವ್ರಿಗೆ, ಏನಾಗೋಗ್ತದೆ? ಬೇರೆ ಅಭಿವೃದ್ಧಿ ಕಾರ್ಯಗಳು ನಿಲ್ಲಿಸಲಿ, ಇವಾಗ ತಾತ್ಕಾಲಿಕವಾಗಿ ಬಂದ್ ಮಾಡಲಿ, ಕಾರ್ಮಿಕರು ಕೊಡಲಿ. ನೀವು ಹೇಳ್ದಾಗೆ ನೋಡಿ, ಭಾಳ ತೊಂದರೆ ಆಗಿರೋರು ಬಡವರು, ಬಡವರು ನಮಗೆ ಗೊತ್ತೇ ಇದೆ ಯಾರು ಅಂತ. ಸೆಕೆಂಡ್ ಬಂದು ಕಾರ್ಮಿಕರು, ಉದ್ಯೋಗ ಇಲ್ಲ ಅವ್ರಿಗೆ, ಎಲ್ಲ ಊರುಗಳ ಕಡೆ ಹೊರಟೋದ್ರು ಹಳ್ಳಿಗಳ ಕಡೆ. ಅದಕ್ಕೋಸ್ಕರ ಹಳ್ಳಿಗಳಲ್ಲಿ ಜಾಸ್ತಿ ಆಗಿರೋದು ಪ್ಯಾಂಡೆಮಿಕ್ಕು. ಹಾಗೆಯೇ ನಿರುದ್ಯೋಗಿಗಳು, ಉದ್ಯೋಗ ಇಲ್ಲ, ಜೊತೆಗೆ ಬಡತನ, ಈ ಥರ ಇದ್ದಾರೆ. ನಮಗೆ ಗೊತ್ತು, ಇದ್ರ ಜೊತೆಗೆ ನಾನು ಹೇಳೋದು 3000 ರೂಪಾಯಿ ಕೊಡಬೇಕು. 5000 ಅಂತಾರೆ, ನಾನು ಬೇಡ 3000 ಕೊಡಿ. ಈ 3 ಮಂತ್ಸ್ ನಾಟ್ ಬರೀ 24ವರೆಗೂ ಅಲ್ಲ, ಲಾಕ್ಡೌನ್ ಪೀರಿಯಡಲ್ಲಿ ಈ 3 ತಿಂಗಳು ಜೂನ್ವರೆಗೂ 3000 ರೂಪಾಯಿ ಈ ಕುಟುಂಬಗಳಿಗೆ ಕೊಡಬೇಕು ನನ್ನ ಪ್ರಕಾರ, ಬಚ್ಚಾಗೌನ್ ಪ್ರಕಾರ. ಜೊತೆಗೆ ಇವರು ಕೊಡೋದ್ರ ಜೊತೆಗೆ ಇವತ್ತು ಇಂದಿರಾ ಕ್ಯಾಂಟೀನ್ ಅಂತ ತೆಗೆದಿದ್ದಾರೆ, ನಿಲ್ಲಿಸ್ಬಿಟ್ಟಿದ್ರು. ಸಿಟಿಗಳಲ್ಲಿ, ಪಟ್ಟಣಗಳಲ್ಲಿ, ಪಟ್ಟಣ ಪಂಚಾಯಿತಿಗಳಲ್ಲಿ 224 ಇದೆ ತಾಲೂಕು, 216 ಅಂತಾರೆ ಇರಲಿ, ಆ ತಾಲೂಕು ಕೇಂದ್ರಗಳಲ್ಲಿ ಕಂಟಿನ್ಯೂಯಸ್ ಆಗಿ ಕೊಡಬೇಕಿನ ಮೇಲೆ ಕ್ಯಾಂಟೀನಲ್ಲಿ, ಇಂದಿರಾ ಕ್ಯಾಂಟೀನಲ್ಲಿ ಮಧ್ಯಾಹ್ನ, ಬೆಳಗ್ಗೆ, ಸಾಯಂಕಾಲ. ಏನೋ ಪಟ್ಟಣನೋ ಸಮ್ಥಿಂಗ್ ಏನೋ, ಅವರಿಗೆ ಇಂದಿರಾ ಕ್ಯಾಂಟೀನ್ನ ಮುಂದುವರಿಸ್ಬೇಕು ರಾಜ್ಯ. ಕೇವಲ 24 ಅಂದಿದ್ದಾರೆ, 24ಕ್ಕೆ ಮುಚ್ಚಬಾರ್ದು, ರಾಜಕಾರಣ ಮಾಡಬಾರ್ದು, ಕೊಡಬೇಕು. ನಮ್ಮ ಯಡಿಯೂರಪ್ಪನವರು ಸರ್ಕಾರ, ಅವರೇ ಅರ್ಥ ಸಚಿವರು, ಅವರೇ ನಗರಾಭಿವೃದ್ಧಿ ಸಚಿವರು, ಅವರೇ ಪವರ್ ಮಿನಿಸ್ಟ್ರು, ಅವರೇ ಬಿ ಡಿ ಎ ಮಿನಿಸ್ಟ್ರು, ಎಲ್ಲ ಅವರೇ ಇದ್ದಾರೆ, ಇಟ್ಕೊಂಡಿದ್ದಾರೆ. ಅಲ್ಲೇನ್ರಿ ಕೊಡಲಿ ಅವ್ರಿಗೆ, ಏನು ಕಮ್ಮಿ ಆಗೋದಿಲ್ಲ. ಹಾಂ, ಈಗ ರಾಷ್ಟ್ರೀಯ ನ್ಯಾಷನಲ್ ಡಿಸಾಸ್ಟರ್ ಫಂಡ್ ಅಂತಿದೆ, NDRF ಫಂಡಲ್ಲೂ ನಮಗೆ ಬರ್ತದೆ, ಕೊಡಲಿ ಅವರು. ಇದು ಈ ಸಂದರ್ಭ ಡಿಸಾಸ್ಟರ್ ಇದು. ಶ್ರೀ ಶಿವಸಾಯಿ ಜ್ಯೋತಿಷ್ಯಾಲಯ, ಶ್ರೀ ಶಿರಡಿ ಸಾಯಿಬಾಬಾರ ಅನುಗ್ರಹದಿಂದ ಯಾವುದೇ ರೀತಿಯ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ನೀಡುವ ಏಕೈಕ ಜ್ಯೋತಿಷ್ಯರು ಶ್ರೀ ವಿಶ್ವನಾಥ್ ಶಾಸ್ತ್ರಿ. ಗೆಟ್ 100% ಸೊಲ್ಯೂಷನ್ಸ್ ಟು ಆಲ್ ಯುವರ್ ಪರ್ಸನಲ್ ಪ್ರಾಬ್ಲಮ್ಸ್. ಪ್ಲೀಸ್ ವಿಸಿಟ್ ಶ್ರೀ ಶಿವಸಾಯಿ ಆಸ್ಟ್ರೋ ಸೆಂಟರ್. ಮನೆ ವಿಳಾಸ No. 6 ಶ್ರೀ ಸೋಮೇಶ್ವರ ದೇವಸ್ಥಾನದ ಮುಂಭಾಗ, ಅಲಸೂರು, ಬೆಂಗಳೂರು 8. ಮೊಬೈಲ್ ಸಂಖ್ಯೆ 9535-14-1516. ನ್ಯಾಚುರಲ್ ಫುಡ್ ಸೆಂಟರ್ ಪ್ರಕೃತಿ ವೈದ್ಯರ ನೇತೃತ್ವದಲ್ಲಿ ವಿನೂತನವಾಗಿ ಚಿಂತಾಮಣಿ ಹಾಗೂ ಹೊಸಕೋಟೆಯಲ್ಲಿ ಪ್ರಾರಂಭವಾಗಿದೆ. ಸ್ಥಳ ಡಾಕ್ಟರ್ ಕೆ ರಂಗಾರಾವು ಆಯುರ್ವೇದಿಕ್ ಆಸ್ಪತ್ರೆ, ಪಾಲಿಟೆಕ್ನಿಕ್ ಕಾಲೇಜ್ ರಸ್ತೆ, ಗಜಾನನ ಸರ್ಕಲ್, ಚಿಂತಾಮಣಿ. ಮತ್ತೊಂದು ವಿಳಾಸ, ಅಯ್ಯಪ್ಪ ಸ್ವಾಮಿ ದೇವಾಲಯ ಎದುರು, ಮಯೂರಿ ಆರ್ಟ್ಸ್ ಮುಂಭಾಗ, ಹೊಸಕೋಟೆ. ಡಾಕ್ಟರ್ ಕೆ ರಂಗಾರಾವು DNYS, ವೈಟ್ ಪ್ಯಾಚಸ್, ರಿಂಗ್ ವಾರ್, ಚರ್ಮ ಮತ್ತು ಲೈಂಗಿಕ ಸಮಸ್ಯೆಗಳು, ಪ್ಯಾರಾಲಿಸಿಸ್ ಮತ್ತು ಎಲ್ಲಾ ರೀತಿಯ ಕೀಲು ನೋವುಗಳಿಗೆ ಚಿಕಿತ್ಸೆ ನೀಡುತ್ತಾರೆ.